ನಮಸ್ಕಾರ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗಾಯತ್ರಿ ಪ್ರಶಾಂತ್. ಸುಳ್ಯ ತಾಲೂಕಿನಲ್ಲಿ ಇಂದು ಆರೋಗ್ಯ ಇಲಾಖೆಯ ವರದಿ ಪ್ರಕಾರ 18 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 326. ಸುಬ್ರಹ್ಮಣ್ಯದಲ್ಲಿ 1, ಮಂಡಿಕೋಲಿನಲ್ಲಿ 1, ಕೊಲ್ಲಮುಗ್ರದಲ್ಲಿ 1, ಅಜ್ಜಾವರದಲ್ಲಿ 3, ಸಂಪಾಜೆಯಲ್ಲಿ 1, ಐವರ್ನಾಡಿನಲ್ಲಿ 1, ಬಳ್ಪದಲ್ಲಿ 2, ಹರಿಹರ ಪಲ್ಲದಡ್ಕದಲ್ಲಿ 1, ಅಮರಮುಡ್ನೂರಿನಲ್ಲಿ 3, ಅಮರಪಡ್ನೂರಿನಲ್ಲಿ 1, ಮರ್ಕಂಜದಲ್ಲಿ 2, ಮಡಪ್ಪಾಡಿಯಲ್ಲಿ 1 ಪಾಸಿಟಿವ್ ಪ್ರಕರಣ ದೃಢಪಟ್ಟಿದೆ. ಅಮರಮುಡ್ನೂರು ಪಂಚಾಯತ್ ವ್ಯಾಪ್ತಿಯ ಕೂಟೇಲು ಸಿಆರ್ಸಿ ಕಾಲೋನಿಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಹೆಚ್ಚಿನ ಸಂಖ್ಯೆಯಲ್ಲಿ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ವೈದ್ಯಾಧಿಕಾರಿಯವರ ಆದೇಶದಂತೆ ಜುಲೈ 3ರ ತನಕ ಸೀಲ್ಡೌನ್ ಮಾಡುವಂತೆ ಸೂಚಿಸಿದ್ದಾರೆ. ಕಾಲೋನಿಯ ನಿವಾಸಿಗಳಿಗೆ ಅಗತ್ಯ ಆಹಾರ ಸಾಮಗ್ರಿಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಪಂಚಾಯತ್ ಕಾರ್ಯಪಡೆ ಸದಸ್ಯರ ಮೂಲಕ ತಲುಪಿಸುವ ವ್ಯವಸ್ಥೆ ಮಾಡುವಂತೆ ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಕುರಿತಂತೆ ಸರ್ಕಾರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು, ಜುಲೈ 19 ಹಾಗೂ 22ರಂದು ಪರೀಕ್ಷೆ ನಡೆಯಲಿದೆ. ಇಂದು ಬೆಂಗಳೂರಿನಲ್ಲಿ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಮಕ್ಕಳ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು 2 ದಿನಗಳ ಪರೀಕ್ಷೆ ನಡೆಸಲಾಗುತ್ತದೆ. ಈ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ ಸೆಕ್ಷನ್ 114 ಜಾರಿಯಲ್ಲಿರಲಿದೆ ಎಂದಿದ್ದಾರೆ. ಜುಲೈ 19ರಂದು ಗಣಿತ, ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನ ಮತ್ತು ಜುಲೈ 22ರಂದು ಕನ್ನಡ, ಇಂಗ್ಲಿಷ್, ಹಿಂದಿ ಪರೀಕ್ಷೆ ನಡೆಯಲಿದೆ. ಕಳೆದ ಬಾರಿ 6 ದಿನ ಪರೀಕ್ಷೆ ನಡೆಸಲಾಗಿತ್ತು. ಯಾವುದೇ ಅವಘಡ ಇಲ್ಲದೆ ಇವು ನಡೆದಿದ್ದವು. ಆದರೆ ಈ ಬಾರಿ ವಿಶೇಷ ಪರಿಸ್ಥಿತಿಯಲ್ಲಿ ಇದನ್ನು ನಡೆಸಲಾಗುತ್ತದೆ. ಮಕ್ಕಳಿಗೆ ಮುಂದಿನ ಶಿಕ್ಷಣದಲ್ಲಿ ಆತ್ಮವಿಶ್ವಾಸ ಮೂಡಿಸಲು ಈ ಪರೀಕ್ಷೆ ನಡೆಸಲಾಗುತ್ತಿದೆ. ಈ ಬಾರಿ 2 ದಿನ ಪರೀಕ್ಷೆ ನಡೆಯುತ್ತದೆ. ಮೊದಲ ದಿನ ಕೋರ್ ಸಬ್ಜೆಕ್ಟ್ ಗಣಿತ, ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನ ಪರೀಕ್ಷೆ ನಡೆಯುತ್ತದೆ. ಜುಲೈ 19ರಂದು ನಡೆಯಲಿರುವ ಈ ಪರೀಕ್ಷೆ 10:30ರಿಂದ 1:30ರವರೆಗೆ ನಡೆಯಲಿದೆ. ಎರಡನೇ ದಿನ ಭಾಷಾ ವಿಷಯ ಕನ್ನಡ, ಇಂಗ್ಲಿಷ್, ಹಿಂದಿ ಪರೀಕ್ಷೆ ನಡೆಯಲಿದೆ. ಇದು ಜುಲೈ 22ರಕ್ಕೆ ನಡೆಯಲಿದೆ. ಮಲ್ಟಿ ಚಾಯ್ಸ್ ಕ್ವೆಶನ್ಸ್ ಮಾದರಿಯಲ್ಲಿ ಪರೀಕ್ಷೆ ನಡೆಯಲಿದೆ. ಒಎಂಆರ್ ಶೀಟ್ನಲ್ಲಿ ಉತ್ತರಿಸಬೇಕು. 8.75 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಭಾಗಿಯಾಗುತ್ತಿದ್ದಾರೆ. 73,660 ಕೇಂದ್ರಗಳಲ್ಲಿ ನಡೆಯಲಿದ್ದು, ಕಳೆದ ಬಾರಿ 8,46,000 ಮಕ್ಕಳು ಪರೀಕ್ಷೆ ಬರೆದಿದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ ದಿನಗಳು ಮುಂದುವರಿಯುತ್ತಿದ್ದು, ಕಳೆದ 2 ದಿನಗಳಿಂದ ವಾರಾಂತ್ಯ ಕರ್ಫ್ಯೂ ಇದ್ದ ಕಾರಣ ಮತ್ತು ಇಂದು ಸೋಮವಾರವಾದ ಕಾರಣ ನಗರದಲ್ಲಿ ವಾಹನ ದಟ್ಟಣೆ ಕಂಡುಬಂದಿದೆ. ಜ್ಯೋತಿ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ, ಗಾಂಧಿನಗರ ಪೆಟ್ರೋಲ್ ಬಂಕ್ ಬಳಿಯಿಂದ ಗಾಂಧಿನಗರ ಮುಖ್ಯ ರಸ್ತೆಯವರೆಗೂ ಎಲ್ಲಾ ಭಾಗಗಳಲ್ಲಿ ರಸ್ತೆ ಸಂಪೂರ್ಣ ವಾಹನಗಳಿಂದ ತುಂಬಿದ್ದು ಟ್ರಾಫಿಕ್ ಜಾಮ್ ಪರಿಸ್ಥಿತಿ ಉಂಟಾಗಿತ್ತು. ಇದರಿಂದ ಕಚೇರಿಗೆ ಹೋಗುವವರು, ಆಸ್ಪತ್ರೆಗಳಿಗೆ ಹೋಗುವವರು ತ್ರಾಸ ಪಡಬೇಕಾಗಿ ಬಂತು. ಸುಳ್ಯ ಕೊಡಿಯಾಲ್ಬೈಲ್ ರುದ್ರಭೂಮಿಯಲ್ಲಿ ಈಗ ನಿರಂತರ ಶವ ಸಂಸ್ಕಾರ ನಡೆಯುತ್ತಿರುವುದರಿಂದ ಸಮೀಪದ ಮನೆಗಳಿಗೆ ವಾಸನೆ ಬರುತ್ತಿದೆ, ಊಟ ಮಾಡಲು ಕಷ್ಟವಾಗುತ್ತಿದೆ ಎಂದು ಸ್ಮಶಾನ ಪರಿಸರ ನಿವಾಸಿಗಳು ಪ್ರತಿಭಟಿಸಿದ ಘಟನೆ ನಿನ್ನೆ ನಡೆದಿದೆ. ಕೊಡಿಯಾಲ್ಬೈಲ್ ರುದ್ರಭೂಮಿಗೆ ನಿನ್ನೆ ಸುಳ್ಯದ ಬೆಟ್ಟಂಪಾಡಿಯಲ್ಲಿ ಮೃತಪಟ್ಟ ವ್ಯಕ್ತಿಯೊಬ್ಬರ ಶವವನ್ನು ಅಂತ್ಯ ಸಂಸ್ಕಾರಕ್ಕೆ ತಂದ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದ ಸ್ಥಳೀಯರಾದ ರಾಜು, ಗಣೇಶ, ಲಕ್ಷ್ಮಿ, ನಾಗರಾಜು, ಜಗದೀಶ, ದೇಸುಲು ಮೊದಲಾದವರು ನಮ್ಮ ಗ್ರಾಮದಲ್ಲದ ಹಲವಾರು ಶವಗಳನ್ನು ಇಲ್ಲಿ ತಂದು ಸುಡುತ್ತಾರೆ. ದಿನಕ್ಕೆ 2-3 ಶವಗಳು ಬರುತ್ತದೆ. ಇಲ್ಲಿ ವಿಪರೀತ ಹೊಗೆಯಿಂದ ಹಾಗೂ ದುರ್ನಾತದಿಂದ ನಮಗೆ ಮನೆಯಲ್ಲಿ ಕುಳಿತು ಊಟ ಮಾಡಲು ಕಷ್ಟವಾಗುತ್ತಿದೆ. ಆದ್ದರಿಂದ ಗ್ರಾಮದವರನ್ನು ಹೊರತುಪಡಿಸಿ ಹೊರಗಿನವರ ಶವ ಸುಡಬಾರದು ಎಂದು ಹೇಳತೊಡಗಿದರು. ಪ್ರತಿಭಟನೆಯ ವಿಷಯ ತಿಳಿದ ಪೊಲೀಸರು ಬಂದು ಸೇರಿದ ಜನರನ್ನು ಕಳುಹಿಸಿದರಲ್ಲದೆ ವಾಸನೆ ಬರದಂತೆ ಶವ ಸಂಸ್ಕಾರ ನಡೆಸಲು ಸ್ಮಶಾನದಲ್ಲಿ ಶವದಹನದ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿರುವ ಗುರುವರಿಗೆ ಹೇಳಿದರೆಂದು ತಿಳಿದುಬಂದಿದೆ. ಸ್ಮಶಾನ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಹಾಗೂ ಅದರ ಸ್ಥಾಪಕರಾದ ಗ್ರಾಮ ಪಂಚಾಯತ್ ಸದಸ್ಯ ಹರೀಶ್ ಉಬರಡ್ಕರ್ ಅವರು ಅಲ್ಲಿ ಸಮರ್ಪಕವಾಗಿ ಅಂತ್ಯ ಸಂಸ್ಕಾರ ನಡೆಯುತ್ತಿದೆ, ವಾಸನೆ ಬರುತ್ತಿಲ್ಲ. ಇದನ್ನು ನಾವು ಪಂಚಾಯತ್ ಅನುದಾನ ಮತ್ತು ಸಂಘ ಸಂಸ್ಥೆಗಳವರ ದೇಣಿಗೆಯಿಂದ ನಿರ್ಮಿಸಿದ್ದೇವೆ. ಸಾರ್ವಜನಿಕ ಸ್ಮಶಾನವಾಗಿರುವುದರಿಂದ ಹಾಗೂ ಇಲ್ಲಿ ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳು ಇರುವುದರಿಂದ ಶವಗಳನ್ನು ಸಂಸ್ಕಾರಕ್ಕೆ ಇಲ್ಲಿಗೆ ತಂದರೆ ಬೇಡವೆಂದು ಹೇಳಲಾಗುವುದಿಲ್ಲ. ಆದರೂ ಸ್ಥಳೀಯರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಸಜ್ಜನ ಪ್ರತಿಷ್ಠಾನ ಬೀಜದಕಟ್ಟೆ ಇದರ ವತಿಯಿಂದ ಬಡವರಿಗೆ ನಿರ್ಮಿಸಿಕೊಡುವ ಬಡವರಿಗೆ ಸೂರು ಯೋಜನೆಯಡಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಗೂನಡ್ಕ ದರ್ಖಾಸಿನ ವಿಧವೆ ಬಡ ಮಹಿಳೆ ಶ್ರೀಲತಾರವರಿಗೆ ಮನೆ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡುವುದರೊಂದಿಗೆ ಗೋಡೆ ನಿರ್ಮಾಣ ಕೆಲಸಕ್ಕೆ ಧನಸಹಾಯ ಹಸ್ತಾಂತರ ಕಾರ್ಯಕ್ರಮ ಇಂದು ಗೂನಡ್ಕದ ದರ್ಖಾಸಿನಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿಷ್ಠಾನ ಅಧ್ಯಕ್ಷ ಡಾಕ್ಟರ್ ಉಮ್ಮರ್ ಬೀಜದಕಟ್ಟೆ ವಹಿಸಿದ್ದರು. ಸಂಪಾಜೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿಕೆ ಹಮೀದ್, ಸಂಪಾಜೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸೋಮಶೇಖರ ಕೊಯಿಂಗಾಜೆ, ಸಂಪಾಜೆ
ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಕೆಪಿ, ಸಂಪಾಜೆ ಗ್ರಾಮ ಪಂಚಾಯತ್ ಸದಸ್ಯರಾದ ಅಬು ಶಾಲಿ, ಶೌವದ್ ಗೂನಡ್ಕ, ಬೆಂಗಳೂರು ಸರ್ಕಾರಿ ಪದವಿ ಕಾಲೇಜು ಉಪನ್ಯಾಸಕ ಮೊಹಮ್ಮದ್ ಫಾರೂಕ್, ಸುಳ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೃಷ್ಣ ಬೆಟ್ಟ, ಸಜ್ಜನ ಪ್ರತಿಷ್ಠಾನ ನಿರ್ದೇಶಕ ಬೀಜದಕಟ್ಟೆ ಇಂಡಸ್ಟ್ರೀಸ್ ಮಾಲಕ ರಹೀಂ ಬೀಜದಕಟ್ಟೆ, ಗಣೇಶ್, ಫಾರೂಕ್ ಕಾನಕೋಡು ಮೊದಲಾದವರು ಉಪಸ್ಥಿತರಿದ್ದರು. ಸಜ್ಜನ ನಿರ್ದೇಶಕರಾದ ಶರೀಫ್ ಜಟ್ಟಿಪಳ್ಳ ಸ್ವಾಗತಿಸಿ ಬಿಎಫ್ಎ ಕಾರ್ಯದರ್ಶಿ ಅಶ್ರಫ್ ತರ್ಲಿ ವಂದಿಸಿದರು. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಮತ್ತು ಸುಳ್ಯ ತಾಲೂಕು ಕೃಷಿ ಇಲಾಖೆಯ ವತಿಯಿಂದ ಕೃಷಿ ಅಭಿಯಾನ 2021-22 ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಕಾರ್ಯಕ್ರಮದಡಿ ಮಾಹಿತಿ ಕಾರ್ಯಾಗಾರ ಆಲೇಟಿ ಪಂಚಾಯತ್ ವಠಾರದಲ್ಲಿ ಇಂದು ನಡೆಯಿತು. ಈ ಸಂದರ್ಭ ಇಲಾಖೆಯಿಂದ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಕೃಷಿ ಅಧಿಕಾರಿ ಮೋಹನ್ ನಂಗಾರ್ ಅವರು ಮಾಹಿತಿ ನೀಡಿದರು. ಪಂಚಾಯತ್ ಸದಸ್ಯರಾದ ಸತ್ಯಕುಮಾರ್ ಆಡಿಂಜ, ಆತ್ಮ ಯೋಜನೆಯ ತಾಂತ್ರಿಕ ವ್ಯವಸ್ಥಾಪಕರಾದ ಫಾತಿಮಾ, ಜಲಾನಯನ ಇಲಾಖೆಯ ಈಶ್ವರ್, ಪಂಚಾಯತ್ ಕಾರ್ಯದರ್ಶಿ ಸೃಜನ್ ಎಜಿ, ಸ್ಥಳೀಯ ಕೃಷಿಕರು, ಪಂಚಾಯತ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಸುದ್ದಿ ನ್ಯೂಸ್ ಬುಲೆಟಿನ್ ನಲ್ಲಿ ಈಗೊಂದು ಪುಟ್ಟ ವಿರಾಮ. ಮೊದಲ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರಥಮ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇರುವ ವಿಖ್ಯಾತ ಪುಟ್ಟನಿಗೆ ಹಾರ್ದಿಕ ಶುಭಾಶಯಗಳು. ಒಲವಿನ ಆಕಾಶದಲ್ಲಿ ಪ್ರೀತಿಯ ಮಳೆಗರೆದ ಮುದ್ದುಕಂದ, ನಿನ್ನ ಮುಕ್ತ ಆಟದಲ್ಲಿ ವರ್ಷ ಸಂದಿದೆ ಹಾಗೆ, ಬರುವ ನಾಳೆಗಳಲ್ಲೂ ನಲಿಯುತ್ತಿರು 100 ವರ್ಷ ಹೀಗೆ. ಶುಭಾಶಯ ಕೋರುವವರು ತಂದೆ ಅಶ್ವಥ್ ಕುಮಾರ್ ಜೆ, ತಾಯಿ ಮಿಥುನಾ ಬಿಬಿ, ಸಹೋದರಿ ಪ್ರಣೀತಾ ಎ, ಅಜ್ಜ ವೀರಪ್ಪಗೌಡ ಜೆ, ಅಜ್ಜಿ ಚಂದ್ರಾವತಿ ಜೆ, ಚಿಕ್ಕಪ್ಪ ಸತೀಶ್, ಚಿಕ್ಕಮ್ಮ ಮಾಲಾ, ಅಣ್ಣ ರತನ್ ಜಬಳೆ ಮತ್ತು ಜಬಳೆ ಮನೆಯವರು, ಅಜ್ಜ ಬಾಬುಗೌಡ ಬಿಬಿ ಬಾಬ್ಲುಬೆಟ್ಟು, ಅಜ್ಜಿ ಚಂದ್ರಾವತಿ ಬಿಎ, ಮಾವ ಶ್ರೀನಿವಾಸ್ ಬಿಬಿ ಬಾಬ್ಲುಬೆಟ್ಟು ಮತ್ತು ದೊಡ್ಡಮ್ಮಂದಿರು. ಕೆವಿಜಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸುಳ್ಯ. ಇಲ್ಲಿ ಬಿಎಎಂಎಸ್ ಪದವಿ ಕೋರ್ಸ್ಗೆ ಪ್ರವೇಶ ಪಡೆಯಲು ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಕನಿಷ್ಠ 50% ಹಾಗೂ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದಿರಬೇಕು. ಎಂಡಿ ಎಂಎಸ್ ಆಯುರ್ವೇದ ಸ್ನಾತಕೋತ್ತರ ವಿಭಾಗಕ್ಕೆ ಪ್ರವೇಶ ಪಡೆಯಲು ಬಿಎಎಂಎಸ್ ಪದವಿಯಲ್ಲಿ ಕನಿಷ್ಠ 50% ಹಾಗೂ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದಿರಬೇಕು. ಕೆವಿಜಿ ಆಯುರ್ವೇದ ಆಸ್ಪತ್ರೆ. ಕೆವಿಜಿ ಆಯುರ್ವೇದ ಆಸ್ಪತ್ರೆ ಪ್ರತ್ಯೇಕ ಹೊರರೋಗಿಗಳ ವಿಭಾಗ ಹಾಗೂ 172 ಒಳರೋಗಿ ದಾಖಲಾತಿ ಹಾಗೂ ಹೊರರೋಗಿಗಳ ವಿಭಾಗಗಳನ್ನು ಒಳಗೊಂಡಿದೆ. ಮಾನಸಿಕ ಖಿನ್ನತೆ, ಚರ್ಮವ್ಯಾಧಿ, ಮೂತ್ರಕೋಶದಲ್ಲಿ ಕಲ್ಲು, ಇನ್ನು ಅನೇಕ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ನೀಡಲಾಗುವುದು. ಕೆವಿಜಿ ಆಯುರ್ವೇದ ಫಾರ್ಮಸಿ ಮತ್ತು ರಿಸರ್ಚ್ ಸೆಂಟರ್. ಕೆವಿಜಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಅಧೀನದಲ್ಲಿ ಆಯುರ್ವೇದ ಫಾರ್ಮಸಿ ಮತ್ತು ರಿಸರ್ಚ್ ಸೆಂಟರ್ ಕಾರ್ಯನಿರ್ವಹಿಸುತ್ತಿದ್ದು, ಅತ್ಯುತ್ತಮ ಗುಣಮಟ್ಟದ ಪಾರಂಪರಿಕ ಮತ್ತು ಪ್ರೊಪ್ರೈಟರಿ ಔಷಧೀಯ ಉತ್ಪನ್ನಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ತನ್ನ ಉತ್ಪನ್ನಗಳ ಗುಣಮಟ್ಟಕ್ಕೆ ಕನ್ನಡಿಯಾಗಿ ಕರ್ನಾಟಕ ಸರ್ಕಾರ ನೀಡುವ ಜಿಎಂಪಿ ಮಾನ್ಯತೆ ಹೊಂದಿದೆ. ರೋಗಿಗಳ ಬದುಕು ಹಸನಾಗಬೇಕೆಂಬ ಜೀವರಕ್ಷಣೆಯ ಪುಣ್ಯ ಪವಿತ್ರ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಕೆವಿಜಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯಕೀಯ ಸೇವೆಗಾಗಿ ಸದಾ ತೆರೆದುಕೊಂಡಿರುತ್ತದೆ. ಸಂಪರ್ಕಿಸಿರಿ ಕೆವಿಜಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಕುರುಂಜಿಬಾಗ್, ಸುಳ್ಯ. ವಿರಾಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ವಿದ್ಯಾರ್ಥಿಗಳಿಗಿನ ಕೋವಿಡ್ ಲಸಿಕೆ ವಿತರಣೆ ವ್ಯವಸ್ಥೆ ಲೋಪದೋಷಗಳನ್ನು ಸರಿಪಡಿಸಿ ಹೆಚ್ಚು ಲಸಿಕೆಗಳನ್ನು ತರಿಸಿ ಹೆಚ್ಚಿನ ಲಸಿಕಾ ಕೇಂದ್ರಗಳಲ್ಲಿ ಮತ್ತು ಆಯಾಯ ಕಾಲೇಜುಗಳಲ್ಲಿ ಬೇಗನೆ ಲಸಿಕೆ ವಿತರಣೆಗೊಳ್ಳುವಂತೆ ಹಾಗೂ ಲಸಿಕೀಕರಣ ದಿನಾಂಕ ಮತ್ತು ಸಮಯದ ಬಗ್ಗೆ ಗೊಂದಲರಹಿತ ನಿರ್ದಿಷ್ಟ ಮಾಹಿತಿಯನ್ನು ಸಾಕಷ್ಟು ಮುಂಚಿತವಾಗಿ ನೀಡುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸುಳ್ಯ ಘಟಕ ವತಿಯಿಂದ ಮಾನ್ಯ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರದ ಯೋಜನೆಯಂತೆ ಸಾರ್ವಜನಿಕ ಸಮುದಾಯದ ಆರೋಗ್ಯಕ್ಕಾಗಿ ಉಚಿತವಾಗಿ ವಿತರಿಸುತ್ತಿರುವಂತಹ ಕೋವಿಡ್ ಲಸಿಕೆ ಇದೀಗ ಸುಳ್ಯ ತಾಲೂಕಿನಾದ್ಯಂತ 18 ವರ್ಷ ಮೇಲ್ಪಟ್ಟ ಕಾಲೇಜು ವಿದ್ಯಾರ್ಥಿಗಳಿಗೆ ವಿತರಣೆ ಪ್ರಾರಂಭವಾಗಿದ್ದು, ವ್ಯಾಕ್ಸಿನ್ ಲಭ್ಯತೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಗಿದೆ. ಈ ಮೊದಲು ಆಯಾಯ ಕಾಲೇಜು ಮಟ್ಟದಲ್ಲಿ ವಿತರಣೆಯಾಗುವುದೆಂದು ತಿಳಿಸಿದ್ದು, ನಂತರ ತಮ್ಮ ತಮ್ಮ ಊರಿನ ಸಮೀಪದ ಲಸಿಕಾ ಕೇಂದ್ರಗಳನ್ನು ಸಂಪರ್ಕಿಸುವಂತೆ ಸೂಚಿಸಲಾಗಿದೆ. ಹಾಗೆಯೇ ನೋಂದಾವಣೆ ಮಾಡಿಕೊಳ್ಳುವ ಬಗ್ಗೆಯೂ ಗೊಂದಲವಿದೆ. ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡುವಲ್ಲಿ ಆಧಾರ್ ಕಾರ್ಡ್ ಜೊತೆ ಕಾಲೇಜಿನ ಗುರುತು ಚೀಟಿಯನ್ನು ಆದ್ಯತಾ ಅರ್ಜಿಯಂತೆ ಪರಿಗಣಿಸಬೇಕಾಗಿ ಮತ್ತು ಆಯಾಯ
ಕಾಲೇಜುಗಳಲ್ಲಿಯೇ ದಿನ ನಿಗದಿಪಡಿಸಿ ಲಸಿಕಾ ಶಿಬಿರ ಮಾಡಿ ವಿತರಿಸುವಂತೆ ತಿಳಿಸಲಾಯಿತು. ಇಂದಿನಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಲಸಿಕೆ ಹಂಚುವ ಕಾರ್ಯ ಪ್ರಾರಂಭವಾಗಿರುವುದರಿಂದ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಲಸಿಕೆ ತರಿಸಿಕೊಂಡು ಶೀಘ್ರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಲಸಿಕೆ ದೊರಕುವಂತೆ ಮಾಡಲು ಸೂಕ್ತ ಕ್ರಮಕ್ಕಾಗಿ ಎಬಿವಿಪಿ ಸುಳ್ಯ ವತಿಯಿಂದ ಆಗ್ರಹಿಸಲಾಯಿತು. ಅಂತೆಯೇ ಲಸಿಕಾ ವಿತರಣೆಗಾಗಿ ಹೆಚ್ಚು ವಿತರಣಾ ಕೇಂದ್ರಗಳನ್ನು ಸ್ಥಾಪಿಸಿ ಎಲ್ಲಾ ಕಾಲೇಜುಗಳ ನೋಡೆಲ್ ಅಧಿಕಾರಿಯನ್ನು ಆಯಾಯ ವಿತರಣಾ ಕೇಂದ್ರದ ಜವಾಬ್ದಾರಿ ನೀಡಿ ಆಯಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಿ ಶೀಘ್ರವಾಗಿ ಲಸಿಕೆ ದೊರೆಯುವಂತೆ ಮಾಡಲು ಈ ಸಂದರ್ಭದಲ್ಲಿ ವಿನಂತಿಸಲಾಯಿತು. ಈ ಸಂದರ್ಭದಲ್ಲಿ ಎಬಿವಿಪಿ ಸುಳ್ಯ ಘಟಕ ಅಧ್ಯಕ್ಷ ಕುಲ್ದೀಪ್ ಪೆಲ್ತಡ್ಕ, ಸಾಮಾಜಿಕ ಜಾಲತಾಣ ಪ್ರಮುಖ ಅನಿಲ್ ಕುಮಾರ್, ವೃತ್ತಿ ಶಿಕ್ಷಣ ಪ್ರಮುಖ ವಿಪಿನ್, ರಂಜಿತ್ ಇನ್ನಿತರರು ಹಾಜರಿದ್ದರು. ರಾಜ್ಯ ಸರ್ಕಾರ ಆಟೋ ರಿಕ್ಷಾ ಟ್ಯಾಕ್ಸಿ ಚಾಲಕರಿಗೆ ಕೋವಿಡ್ ಪರಿಹಾರ ಘೋಷಣೆ ಮಾಡಿ ಅರ್ಜಿ ಸಲ್ಲಿಸುವಾಗ ಬ್ಯಾಜ್ ನಂಬರ್ ನೋಂದಾಯಿಸಲು ತಿಳಿಸಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಜ್ ಕಡ್ಡಾಯ ಇಲ್ಲದೇ ಇರುವಾಗ ಚಾಲಕರು ಬ್ಯಾಜ್ ವಿಚಾರಕ್ಕೆ ಹೋಗಿಲ್ಲ. ಆದರೆ ಸರ್ಕಾರದ ಪರಿಹಾರ ಹಣ ದೊರೆಯಲು ಬ್ಯಾಜ್ ಕಡ್ಡಾಯ ಮಾಡಿ ಸರ್ಕಾರ ಘೋಷಣೆ ಮಾಡಿದ್ದು ಇದರಿಂದ ಚಾಲಕರಿಗೆ ಅನ್ಯಾಯ ಆಗುವ ಬಗ್ಗೆ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಮೀನುಗಾರಿಕಾ ಸಚಿವರಿಗೆ ಇಂದು ಕಾರ್ಮಿಕ ಘಟಕ ಬ್ಲಾಕ್ ಕಾಂಗ್ರೆಸ್ ಸುಳ್ಯ ಇದರ ನೇತೃತ್ವದಲ್ಲಿ ಆಟೋ ರಿಕ್ಷಾ ಟ್ಯಾಕ್ಸಿ ಚಾಲಕರಿಂದ ಬೆಳ್ಳಾರೆ ಗ್ರಾಮ ಲೆಕ್ಕಾಧಿಕಾರಿ ಅವರ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು. ಇದರ ನೇತೃತ್ವ ವಹಿಸಿದ್ದ ಕಾರ್ಮಿಕ ಘಟಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಚಿನ್ ರಾಜ್ ಶೆಟ್ಟಿ, ಚಾಲಕರಾದ ಹಮೀದ್ ಎಚ್ಎಂ, ರಂಜಿತ್, ಮಜೀದ್, ಇಕ್ಬಾಲ್, ತಾಜುದ್ದೀನ್, ಬಶೀರ್, ಪಂಚಾಯತ್ ಸದಸ್ಯರಾದ ಮಣಿಕಂಠ ಉಪಸ್ಥಿತರಿದ್ದರು. ಮರ್ಕಂಜ ಗ್ರಾಮದ ಹೈದಂಗೂರಿನಲ್ಲಿ ತೋಡು ದಾಟಲು ಊರವರೇ ಸೇರಿ ಶ್ರಮದಾನದ ಮೂಲಕ ಪಾಲ ನಿರ್ಮಿಸಿದ್ದಾರೆ. ಮಳೆಗಾಲದಲ್ಲಿ ಸಾಕಷ್ಟು ನೀರು ಬರುವ ಕಾರಣ ತೋಡನ್ನು ದಾಟಲು ಸಾಧ್ಯವಾಗುವುದಿಲ್ಲ. ಪಾಲದ ಬದಲು ಇಲ್ಲೊಂದು ಕಿಂಡಿ ಅಣೆಕಟ್ಟು ನಿರ್ಮಿಸಿದರೆ ನೀರು ಶೇಖರಣೆ, ನೀರುಂಗುವಿಕೆ ಹಾಗೂ ಕೃಷಿಗೂ ಈ ಭಾಗದವರಿಗೆ ಪ್ರಯೋಜನವಾದೀತು. ಶ್ರಮದಾನದಲ್ಲಿ ಚನ್ನಯ್ಯಪ್ಪ ನಾಯ್ಕ, ಸುಂದರ, ಧನಂಜಯ, ಜಯರಾಮ, ಜನಾರ್ದನ ಸಹಕರಿಸಿದರು. ಅಮರಪಡ್ನೂರು ಗ್ರಾಮದ ಜೋಗಿಯಡ್ಕ ಎಂಬಲ್ಲಿ ಸುಳ್ಯ ಕಡೆಯಿಂದ ಚೊಕ್ಕಾಡಿ ಕಡೆಗೆ ದಂಪತಿ ಸಂಚರಿಸುತ್ತಿದ್ದ ಪಲ್ಸರ್ ಬೈಕಿಗೆ ಕಲ್ಮಡ್ಕ ಕಡೆಯಿಂದ ಸುಳ್ಯಕ್ಕೆ ಬರುತ್ತಿದ್ದ ರಿಡ್ಸ್ ಕಾರು ವಿರುದ್ಧ ದಿಕ್ಕಿನಿಂದ ಬಂದು ಡಿಕ್ಕಿಯಾದ ಘಟನೆ ಇಂದು ವರದಿಯಾಗಿದೆ. ಬಳ್ಪ ನಿವಾಸಿ ಚಿದಾನಂದ ಮತ್ತು ಅವರ ಪತ್ನಿ ಮಮತಾರವರು ತನ್ನ ತಾಯಿ ಮನೆ ಚೊಕ್ಕಾಡಿಗೆ ಹೋಗುತ್ತಿರುವ ಸಂದರ್ಭ ಜೋಗಿಯಡ್ಕ ತಿರುವಿನಲ್ಲಿ ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕಿನಲ್ಲಿದ್ದ ಇಬ್ಬರು ರಸ್ತೆಗೆ ಸೇಲ್ಪಟ್ಟು ಚಿದಾನಂದರವರ ತಲೆ ಭಾಗಕ್ಕೆ ಮತ್ತು ಕೈ ಕಾಲಿಗೆ ಹಾಗೂ ಅವರ ಪತ್ನಿ ಮಮತಾರವರ ಕಾಲಿಗೆ ಗಾಯವಾಗಿರುವುದಾಗಿ ತಿಳಿದು ಬಂದಿದೆ. ಈ ಸಂದರ್ಭ ಇದೇ ರಸ್ತೆಯ ಮೂಲಕ ಬರುತ್ತಿದ್ದ ಪಂಚಾಯತ್ ಸದಸ್ಯ ಕೃಷ್ಣ ಪ್ರಸಾದ್ ಬಾಣಬಾಕಿಲರವರು ಗಾಯಗೊಂಡ ಇಬ್ಬರನ್ನು ತನ್ನ ಕಾರಿನಲ್ಲಿ ಕರೆತಂದು ಚಿಕಿತ್ಸೆಗಾಗಿ ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸುಳ್ಯ ಕಸಬಾ ಗ್ರಾಮದ ಬೆಟ್ಟಂಪಾಡಿ ವೆಂಕಟೇಶ್ವರ ಅವರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿನ್ನೆ ನಿಧನರಾದರು. ಇವರಿಗೆ 64 ವರ್ಷ ವಯಸ್ಸಾಗಿತ್ತು. ಪೆರಾಜೆ ನಿವಾಸಿ ಉದ್ಯಮಿ ಹಾಜಿ ಪಿಆರ್ ಮಹಮ್ಮದ್ ರವರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ಮುಂಜಾನೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಇವರಿಗೆ 65 ವರ್ಷ ವಯಸ್ಸಾಗಿತ್ತು. ಇವರು ಪೆರಾಜೆ ಜುಮ್ಮಾ ಮಸೀದಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ನೆಲ್ಲೂರು ಕೆಂಬ್ರಾಜೆ ಗ್ರಾಮದ ಇರಂತಕಜೆ ಕಣ್ಣಪಾಟಾಳಿಯವರ ಪತ್ನಿ ಶ್ರೀಮತಿ ಕಮಲಾರವರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ನಿಧನರಾದರು. ಇವರಿಗೆ 65 ವರ್ಷ ವಯಸ್ಸಾಗಿತ್ತು. ಇದು ಇವತ್ತಿನ ಸುದ್ದಿ ನ್ಯೂಸ್ ಬುಲೆಟಿನ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.